ನಮಸ್ಕಾರ ಸ್ನೇಹಿತರೆ, ಹೇಮಲತಾ ಕೊರಳೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹೆತ್ತ ತಂದೆಯೇ ತನ್ನ ಮಗಳನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಹೀನಾಯ ಕೃತ್ಯ ಇದಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ವಿಚಾರ. ಮಾಗಡಿ ತಾಲೂಕಿನ ಕೋದೂರು ಹೋಬಳಿಯ ಬೆಡ್ದಳ್ಳಿಯಲ್ಲಿ ಇರತಕ್ಕಂಥ ಹೇಮಲತಾ ಅಂತಕ್ಕಂಥ ಯುವತಿ 8ನೇ ತಾರೀಕು ನಾಪತ್ತೆ ಆಗಿರ್ತಾಳೆ. ನಾಪತ್ತೆ ಆಗಿದ್ದ ಪ್ರಕರಣಕ್ಕೆ ಅವರ ಕುಟುಂಬದವರು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಈ ತನಿಖೆಯನ್ನು ಚುರುಕುಗೊಳಿಸಿ ಅವರು ತನಿಖೆಯನ್ನು ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಏನಪ್ಪಾ ಅಂದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರತಕ್ಕಂಥ ಪೋಸ್ಟ್ಗಳು, ಇದೊಂದು ಅತ್ಯಾಚಾರ, ಇದೊಂದು ಕೊಲೆ, ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ವೈರಲ್ ಆಗುತ್ತೆ. ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರತಿಭಟನೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನ ಹರಿಬಿಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ರವಿ ಡಿ ಚಣ್ಣನ್ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನ ಮಾಡಿ ಒಂದು ತಂಡವನ್ನ ರಚನೆ ಮಾಡ್ತಾರೆ. ಇದರಲ್ಲಿ ಎಸ್ ಪಿ ಗಿರೀಶ್ ಕುಮಾರ್ ಕೂಡ ಇರ್ತಾರೆ. ಎಸ್ ಪಿ ಗಿರೀಶ್ ಕುಮಾರ್ ಅವರು ಒಂದು ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆ ಮಾಡಿ ನಿನ್ನೆ ಅವರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆರೋಪಿಯನ್ನ ಬಂಧಿಸಿರತಕ್ಕಂಥ ಗಿರೀಶ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಸ್ಫೋಟಕವಾಗಿದೆ. ಯಾಕಂದ್ರೆ ಆರೋಪಿ ಬೇರೆ ಯಾರೂ ಅಲ್ಲ, ಹೇಮಲತನ ಖುದ್ದು ಸ್ವಂತ ತಂದೆನೆ ತನ್ನ ಮಗಳನ್ನ ಹತ್ಯೆ ಮಾಡಿದ್ದಾನೆ ಅಂತಕ್ಕಂಥದ್ದು. ಇದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಒಬ್ಬ ತಂದೆ ತನ್ನ ಮಗುವಾಗಿರ್ತಕ್ಕಂಥ ಹೇಮಲತಾವನ್ನ ಕೊಲೆ ಮಾಡಿದ್ದಾದ್ರೂ ಯಾಕೆ, ಇದನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಇದೊಂದು ಮರ್ಯಾದಾ ಹತ್ಯೆ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಹೀಗಿರುವಾಗ ಮರ್ಯಾದಾ ಹತ್ಯೆಯನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹೇಮಲತಾ ಏನಿದ್ದಾಳೆ ಅದೇ ಊರಿನ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಯುವಕನೊಂದಿಗೆ ಪ್ರೀತಿ ಮಾಡ್ತಾ ಇದ್ಲು. ಅದನ್ನ ಸಹಿಸದ ಕುಟುಂಬ, ಅವರ ತಂದೆ ಹಾಗೂ ದೊಡ್ಡಪ್ಪನ ಮಗ ಎಲ್ಲರೂ ಸೇರ್ಕೊಂಡು ಅವಳನ್ನ ಹತ್ಯೆ ಮಾಡಿ ಅದನ್ನ ದೊಡ್ಡಪ್ಪನ ತೋಟದಲ್ಲಿ ಹೂತಾಕಿದ್ದಾರೆ. ಆದ್ರೆ ಪ್ರಕರಣವನ್ನ ದಾರಿ ತಪ್ಪಿಸಬೇಕಾಗಿರ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂಥ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ಅವರೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ನನ್ನ ಮಗಳು ಕಾಣ್ತಾ ಇಲ್ಲ ಅಂತ ಹೇಳಿ. ಹೀಗಿರುವಾಗ ಪ್ರಕರಣವನ್ನ ಚುರುಕುಗೊಳಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನೇನು ಪೋಸ್ಟ್ಗಳು ಬರ್ತಾ ಇದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಂಡ ವಿಶೇಷವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತೆ. ಎಸ್ ಪಿ ಗಿರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ರವಿ ಡಿ ಚಣ್ಣನ್ ಅವರ ಮಾರ್ಗದರ್ಶನದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಆರೋಪಿಯನ್ನ ಬಂಧನ ಮಾಡ್ತಾರೆ. ತಂದೆ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಮಗಳು ಒಬ್ಬ ಪರಿಶಿಷ್ಟ ಜಾತಿ ಅವನ ಜೊತೆಗೆ ಪ್ರೀತಿಯಲ್ಲಿದ್ಲು, ಅದನ್ನ ಸಹಿಸಕ್ಕಾಗಲಿಲ್ಲ, ಅದಕ್ಕೆ ನಾವೇ ಕೊಲೆ ಮಾಡಿದೀವಿ ಅಂತ ಹೇಳಿ ಬಾಯ್ ಬಿಟ್ಟಿದ್ದಾರೆ. ಈಗ ಅವರ ತಂದೆ ಹಾಗೂ ದೊಡ್ಡಪ್ಪನ ಮಗ, ಹೇಮಲತನ ತಂದೆ ಹಾಗೂ ದೊಡ್ಡಪ್ಪನ ಮಗವನ್ನ ಬಂಧಿಸಿರ್ತಕ್ಕಂಥ ಎಸ್ ಬಿ ಗಿರೀಶ್ ಕುಮಾರ್ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಏನೇನು ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಕೆಲಸಗಳು ನಡೀತಾ ಇದೆ. ಹೀಗಿರುವಾಗ ನಮಗೆಲ್ಲ ಅನ್ಸುತ್ತೆ, ನಾವೆಲ್ಲ ಒಂದ್ಸರಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಒಂದು ಪೋಸ್ಟ್ಗಳನ್ನ ಅಥವಾ ಈ ತರ ಒಂದು ನ್ಯೂಸ್ಗಳನ್ನ ಕೇಳಿದಾಗ ನಮಗೆಲ್ಲ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ. ಏನಪ್ಪ, ಎಲ್ಲಿ ನೋಡಿದ್ರು ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ ಅಂತ ಹೇಳಿ. ಆದ್ರೆ ಇದೊಂದು ಮರ್ಯಾದಾ ಹತ್ಯೆ ಅಂದಾಗ ಇನ್ನಷ್ಟು ಬೇಜಾರಾಗುತ್ತೆ. ಯಾಕಂದ್ರೆ ಒಬ್ಬ ಸ್ವಂತ ತಂದೆ ತನ್ನ ಮಗಳನ್ನ ಕೊಲೆ ಮಾಡ್ತಾರೆ ಅನ್ನೋದಾದ್ರೆ ಅವರ ಮನಸ್ಥಿತಿ ಹೇಗಿರುತ್ತೆ, ಇದನ್ನ ಯೋಚನೆ ಮಾಡಿದಾಗ ನಮ್ಗೆಲ್ರಿಗೂ ಬೇಜಾರಾಗುತ್ತೆ. ಒಬ್ಬ ತಂದೆ ತನ್ನ ಮಗಳನ್ನ ಕೊಲೆ ಮಾಡಬಹುದಾ? ಈ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅಥವಾ ಒಂದು ಪ್ರೇಮ ವಿಚಾರಕ್ಕಾಗಿ ಈ ತರ ಒಂದು ಮರ್ಯಾದೆ ಹತ್ಯೆ ಮಾಡ್ತಾರೆ ಅಂದ್ರೆ ಇವರಿನ್ನು ಯಾವ ಕಾಲದಲ್ಲಿದ್ದಾರೆ ಅಂತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ, ಇದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕರ್ನಾಟಕ ಕನ್ನಡ ಟಿವಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಗುಡ್ ಬೈ.